ಕನ್ನಡ ಚಿತ್ರರಂಗದ ನೇರ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಜೊತೆಗೆ ಕೆಲಸ ಮಾಡಬೇಕು ಅನ್ನುವ ಒಂದೇ ಒಂದು ಅದಮ್ಯ ಆಸೆ ನನ್ನ ಯಾವಾಗಲೂ ಬಾಧಿಸ್ತಾ ಇತ್ತು. ಶ್ರೀಮಾನ್ ಪುಟ್ಟಣ್ಣ ಕಣಗಾಲ್ ಅವರು ಪಡವಾರಳ್ಳಿ ಪಾಂಡವರು ಚಿತ್ರಕ್ಕಾಗಿ ನನಗೆ ಕೆಲಸಕ್ಕೆ ಕರೆದರು. ಆ ಚಿತ್ರದಲ್ಲಿ ಅಂಬರೀಶ್, ಜಯ ಜಗದೀಶ್, ಚಂದ್ರಹಾಸ್, ಮಹಾದೇವ್, ಆರತಿ, ಮುಸುರಿ ಕೃಷ್ಣಮೂರ್ತಿ, ಧೀರೇಂದ್ರ ಗೋಪಾಲ್ ಹೀಗೆ ಒಂದು ನಟರ ದೊಡ್ಡ ಪಟ್ಟಿಯೇ ಇದೆ. ಅವ್ರ ಮಧ್ಯದಲ್ಲಿ ನನ್ನನ್ನು ಸೇರಿಸಿ ಪಾಂಡವರಲ್ಲೊಬ್ಬನನ್ನಾಗಿ ನಿಲ್ಲಿಸಿದರು. ಯಾಕಂದರೆ ಪುಟ್ಟಣ್ಣ ಕಣಗಾಲ್ ಕೇವಲ ಒಬ್ಬ ನಿರ್ದೇಶಕ ಮಾತ್ರ ಆಗಿರಲಿಲ್ಲ, ಅವರು ಒಬ್ಬ ಕಲಾವಿದನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗಬಲ್ಲತಕ್ಕಂತಹ ಒಬ್ಬ ದೊಡ್ಡ ನಿರ್ದೇಶಕರಾಗಿದ್ದರು. ನೋಡಿ, ನಾನು ಒಬ್ಬ ನಟನಾಗಿ ನಾನು ಬಂದಿದ್ದೇನೋ ನಿಜ, ಆದರೆ ಯಾವ ರೀತಿ ನಟ, ಯಾವ ತರ ನಟ, ಹೇಗಿರಬೇಕು, ನಟನ ವೈಯಕ್ತಿಕವಾದಂತಹ ವಿಚಾರಗಳೇನು, ಅವನ ಚಾರಿತ್ರ್ಯ ಶುದ್ಧಿ ಏನು, ಅಥವಾ ಅವನು ಹೇಗೆ ಬೆಳವಣಿಗೆ ಆಗಬೇಕು, ಮುಂದೆ ಹೇಗೆ ಜೀವನ ಮಾಡಬೇಕು, ಅಥವಾ ಚಿತ್ರರಂಗದಲ್ಲಿ ಅವನು ಜನರ ಮಾನಸದಲ್ಲಿ ಹೇಗೆ ನಿಲ್ಲಬೇಕು ಇತ್ಯಾದಿ ಅನೇಕ ವಿಚಾರಗಳು ಪುಟ್ಟಣ್ಣವರಿಂದ ನಾನು ತಿಳ್ಕೊಳ್ಳೋಕೆ ಅವಕಾಶ ಆಯಿತು. ಅವರು ಅದೇ ಥರ ನನ್ನನ್ನು ತಿದ್ದಿದ್ರು ಕೂಡ. ತಕ್ಷಣವೇ ನನಗೆ ರಂಗನಾಯಕಿ ಚಿತ್ರದಲ್ಲಿ ಅವಕಾಶ ಕೊಟ್ಟರು. ರಂಗನಾಯಕಿ ಚಿತ್ರ ಕನ್ನಡ ಚಲನಚಿತ್ರ ರಂಗದಲ್ಲಿಯೇ ಒಂದು ಅಧ್ಯಾಯವನ್ನು ಬರೆದಂತಹ ಚಿತ್ರ. ಕರ್ನಾಟಕದಲ್ಲಿ ಒಬ್ಬ ಕಲಾವಿದ ಈ ಥರದ ಒಬ್ಬ ಇದ್ದಾನೆ ಅನ್ನುವ ಹೆಗ್ಗಳಿಕೆಗೆ ನಾನು ಆ ರಂಗನಾಯಕಿ ಚಿತ್ರದಿಂದ ಪಾತ್ರನಾದೆ ಅನ್ನೋಕೆ ನನಗೆ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಮತ್ತೆ ಪುಟ್ಟಣ್ಣವರು ನನ್ನನ್ನು ಮಾನಸ ಸರೋವರ ಚಿತ್ರಕ್ಕಾಗಿ ಶ್ರೀನಾಥ್ ಅವರ ಜೊತೆಗೆ ಅಭಿನಯಿಸೋಕೆ ಮತ್ತೆ ಅವಕಾಶ ಮಾಡಿಕೊಟ್ರು. ಮಾನಸ ಸರೋವರ ಆದಮೇಲೆ ಅಮೃತಗಳಿಗೆ ಹಾಗೂ ಋಣಮುಕ್ತಳು, ಒಟ್ಟಾರೆ ಐದು ಸಿನಿಮಾದಲ್ಲಿ ಪುಟ್ಟಣ್ಣವ್ರ ಜೊತೆಗೆ ನನಗೆ ಒಳ್ಳೆ ಅವಕಾಶ ಸಿಕ್ತು ಅಂತ ಹೇಳಬೇಕಾಗುತ್ತೆ. ಆ ಐದು ಸಿನಿಮಾಗಳು ನನ್ನ 35 ವರ್ಷದ ಚಿತ್ರರಂಗದ ಒಂದು ರಸಗಟ್ಟಿ ಅಂತ ನಾನು ಹೇಳ್ಕೊತೇನೆ. ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲಿ ಜನ ಏನಾದರೂ ಈ ರಾಮಕೃಷ್ಣನನ್ನ ಗುರುತಿಸೋದು ಆದರೆ ಪುಟ್ಟಣ್ಣ ಕಣಗಾಲ್ ಆರ್ಟಿಸ್ಟ್ ಅಂತಲೇ ಹೇಳ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರ ಐದು ಚಿತ್ರಗಳೇ ನನ್ನ ಮುಂದಿನ 200 ಚಿತ್ರಗಳಿಗೆ ನಾಂದಿ ಆಗ್ತದೆ, ಅವಕಾಶ ಆಗ್ತದೆ, ಬದುಕಿಗೆ ಮುಂದೆ ಒಂದು ಹೆಜ್ಜೆ ಆಗ್ತದೆ ಅಥವಾ ಕೊಡುಗೆ ಆಗ್ತದೆ. ನಾನೊಬ್ಬನೇ ಅಲ್ಲ, ನನ್ನಂತ ಅನೇಕ ಕಲಾವಿದರಿಗೆ ಪುಟ್ಟಣ್ಣ ಕಣಗಾಲ್ ಒಬ್ಬ ಆರಾಧ್ಯ ದೈವರಾಗಿದ್ದಾರೆ.